ದಿನದಿಂದ ದಿನಕ್ಕೆ ತಮಿಳುನಾಡು ಚುನಾವಣಾ ಕಣ ರಂಗೇರ್ತಾ ಇದೆ ವಿಧಾನಸಭೆ ಚುನಾವಣೆ ದಿನಾಂಕ ಪ್ರಕಟವಾಗ್ತಾ ಇದ್ದಂತೆ ಮತದಾರನ ಸೆಳೆಯುವುದಕ್ಕೆ ಕಸರತ್ತು ಶುರು ಮಾಡಿದ್ದಾರೆ ಹೇಗಿರುವಾಗಲೇ ಮಕ್ಕಳ ನಿಧಿ ಮಯಂ ಪಕ್ಷದ ಮುಖ್ಯಸ್ಥ ಹಾಗೂ ಖ್ಯಾತ ನಟ ಕಮಲ್ ಹಾಸನ್ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಣಾಳಿಕೆಯನ್ನ ದೂರದೃಷ್ಟಿಯ ದಾಖಲೆ ಎಂದು ಕರೆದ ಕಮಲ್ ಎಂಎಸ್ ಸ್ವಾಮಿನಾಥನ್ ವರದಿಯ ಅನ್ವಯ ರೈತರ ಬೆಳೆಗೆ ಕನಿಷ್ಠ ಮಾರಾಟದ ಬೆಲೆಯನ್ನ ಜಾರಿಗೆ ತರಲು ಎಂಎಸ್ ಎಂಇ ಬೆಂಬಲ ವ್ಯವಸ್ಥೆ ಜಾರಿಯ ಭರವಸೆ ನೀಡಿದ್ದಾರೆ ಗೃಹಿಣಿಯರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಲಾಗಿದೆ ಅದೇ ರೀತಿ ಕೌಶಲ್ಯ ಅಭಿವೃದ್ಧಿ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ನಿರ್ದಿಷ್ಟ ಆದಾಯ ಲಭಿಸುವಂತೆ ಮಾಡಲಾಗುವುದು ಮಹಿಳೆಯರು ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆದಾಯ ಪಡೆಯುವಂತಾಗಲು ಯೋಜನೆ ರೂಪಿಸಲಾಗಿದೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲಾಗುವುದು ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಲಾಗುವುದು ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಸಹಾಯದನ್ನ ನೀಡುತ್ತಾ ಇರುವುದು ಉಚಿತವಾದ ಕೊಡುಗೆಯಲ್ಲ ಅವರ ಹಕ್ಕಿನ ನೆರವು ಅಂತ ಕಮಲ್ ಹಾಸನ್ ಹೇಳಿದ್ದಾರೆ ದಿನದಿಂದ ದಿನಕ್ಕೆ ತಮಿಳುನಾಡು ಚುನಾವಣಾ ಅಖಾಡ ರಂಗೇರ್ತಾ ಇದೆ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಮತದಾರರನ್ನ ಸೆಳೆಯೋದಕ್ಕೆ ಎಲ್ಲಾ ಪಕ್ಷಗಳು ಕೂಡ ನಾನಾ ರೀತಿಯಾದಂತಹ ಕಸರತ್ತುಗಳನ್ನ ಮಾಡ್ತಾ ಇವೆ ಹೇಗಿರುವಾಗಲೇ ಮಕ್ಕಳ ನಿಧಿ ಮಯಂ ಪಕ್ಷದ ಮುಖ್ಯಸ್ಥ ಹಾಗೆ ನಟ ಕಮಲ್ ಹಾಸನ್ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡು ಒಂದಷ್ಟು ಭರವಸೆಗಳನ್ನ ಕಮಲ್ ಹಾಸನ್ ನೀಡಿದ್ದಾರೆ ಒಂದು ವೇಳೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಭರವಸೆಗಳನ್ನ ಈಡೇರಿಸಲಾಗುತ್ತೆ ಅನ್ನೋದನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಕಮಲ್ ಹಾಸನ್ ತಿಳಿಸಿದ್ದಾರೆ